ಸಿಲ್ಲೋನ್ ಬಳಿಕ ಕೊರೋನಾ ಸೋಂಕಿತರ ಸಂಪರ್ಕದಲ್ಲಿ ಇದ್ದವರಿಗೂ ಶುರುವಾಯಿತು ಟೆನ್ಷನ್. ಕೊರೋನಾ ರೂಪಾಂತರದಿಂದ ಎಚ್ಚೆತ್ತ ಬಿಬಿಎಂಪಿ. ಎಚ್ಚರ ವಹಿಸಿದ್ದು ಹೇಗೆ? ಬ್ರಿಟನ್ನಿಂದ ಬಂದವರು ನಾಪತ್ತೆ, ಅವರನ್ನ ಟ್ರೇಸ್ ಮಾಡುವುದೇ ಪಾಲಿಕೆಗೆ ಕಗ್ಗಂಟು. ಇಂಥ ಮತ್ತಷ್ಟು ಸ್ಟೋರಿಗಳನ್ನು ನೋಡೋಣ ಕೊರೋನಾ ಅಲರ್ಟ್ ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ. ಬೆಂಗಳೂರಿನ ವಸಂತಪುರದ ಅಪಾರ್ಟ್ಮೆಂಟ್ ಒಂದನ್ನು ಸೀಲ್ಡೌನ್ ಮಾಡಲಾಗಿದೆ. ತಾಯಿ ಪುತ್ರಿಗೆ ಹೊಸ ಪ್ರಭೇದದ ಕೊರೋನಾ ಪತ್ತೆಯಾದ ಕಾರಣಕ್ಕೆ ಸೀಲ್ಡೌನ್ ಮಾಡಲಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಬೆಂಗಳೂರಿನ ಡಿಎಚ್ಒ, ಸ್ಥಳೀಯ ನಿವಾಸಿಗಳು ಸಾಂಸ್ಥಿಕ ಕ್ವಾರಂಟೈನ್ಗೆ ಒಪ್ಪಲಿಲ್ಲ. ಹೀಗಾಗಿ ಅಪಾರ್ಟ್ಮೆಂಟ್ ಅನ್ನು 14 ದಿನಗಳ ಕಾಲ ಸೀಲ್ ಮಾಡಲಾಗುತ್ತೆ ಅಂತ ಡಿಎಚ್ಒ ಡಾಕ್ಟರ್ ಸುರೇಶ್ ಮಾಹಿತಿ ಕೊಟ್ಟಿದ್ದಾರೆ. ಹೊಸ ಕೊರೋನಾ ಪತ್ತೆಯಾಗಿರುವವರು ವಾಸವಿದ್ದ ಅಪಾರ್ಟ್ಮೆಂಟ್ನಲ್ಲಿ ಒಟ್ಟು 39 ನಿವಾಸಿಗಳು ಇದ್ದಾರೆ. ಈ ಪೈಕಿ 3ರಲ್ಲಿ ಕೊರೋನಾ ಪತ್ತೆಯಾಗಿದೆ, ಇಬ್ಬರಲ್ಲಿ ಹೊಸ ವೈರಸ್ ಪತ್ತೆಯಾಗಿದೆ ಅಂತ ಮಾಹಿತಿ ನೀಡಿದ್ದಾರೆ. ಇನ್ನುಳಿದ ನಿವಾಸಿಗಳಿಗೆ ಕೋವಿಡ್ ಟೆಸ್ಟ್ ಮಾಡಲಾಗಿದೆ, ಅದರ ವರದಿ ಬರಬೇಕಿದೆ ಅಂತ ಬೆಂಗಳೂರು ಡಿಎಚ್ಒ ಡಾಕ್ಟರ್ ಸುರೇಶ್ ತಿಳಿಸಿದ್ದಾರೆ. ಬೆಂಗಳೂರಿನ ಜೆಪಿ ನಗರದಲ್ಲಿ ರೂಪಾಂತರಿ ಕೊರೋನಾ ವೈರಸ್ ಪತ್ತೆಯಾಗಿರೋದ್ರಿಂದ ಸೋಂಕಿತರ ಕುಟುಂಬಸ್ಥರು ಮನೆಯಲ್ಲೇ ಕ್ವಾರಂಟೈನ್ ಆಗಿದ್ದಾರೆ. 3 ಸೋಂಕಿತರ ಪೈಕಿ 2 ಜೆಪಿ ನಗರದವರಾಗಿದ್ದು ಡಿಸೆಂಬರ್ 19ರಂದು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹೀಗಾಗಿ ಸೋಂಕಿತರ ಮನೆಗೆ ಭೇಟಿ ಕೊಟ್ಟ ಬಿಬಿಎಂಪಿ ಸಿಬ್ಬಂದಿ ಮಾಹಿತಿ ಪಡೆದಿದ್ದಾರೆ. ಸೋಂಕಿತರ ಮನೆಗೆ ಬ್ಯಾರಿಕೇಡ್ ಅಳವಡಿಸಿದ್ದಾರೆ. ಸೋಂಕಿತರ ಮನೆ ಪ್ರತ್ಯೇಕವಾಗಿದ್ದು ಸದ್ಯ ಬ್ಯಾರಿಕೇಡ್ ಅಳವಡಿಸಿದ್ದಾರೆ. ಜೊತೆಗೆ ಕುಟುಂಬಸ್ಥರು ಸ್ವಯಂ ಕ್ವಾರಂಟೈನ್ ಆಗಿದ್ದು ಕಳೆದ ಹಲವು ದಿನಗಳಿಂದ ಮನೆಯಿಂದ ಹೊರಬಂದಿಲ್ಲ. ಬ್ರಿಟನ್ನಿಂದ ಧಾರವಾಡಕ್ಕೆ ಬಂದಿದ್ದ ವ್ಯಕ್ತಿಯೊಬ್ಬ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾಗಿದ್ದಾನೆ. ಸದ್ಯ ಜಿಲ್ಲಾಡಳಿತ ಮತ್ತು ಪೊಲೀಸರು ನಾಪತ್ತೆಯಾದ ವ್ಯಕ್ತಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಜಿಲ್ಲೆಗೆ ಇದುವರೆಗೂ 37 ಜನ ಬ್ರಿಟನ್ನಿಂದ ವಾಪಸ್ಸಾಗಿದ್ದು ಆ ಪೈಕಿ 36 ಜನರ ಕೋವಿಡ್ ವರದಿ ನೆಗೆಟಿವ್ ಬಂದಿದೆ. ನಾಪತ್ತೆಯಾದವರಿಗೆ ಕೋವಿಡ್ ಟೆಸ್ಟ್ ಮಾತ್ರ ಬಾಕಿ ಇದೆ ಅಂತ ಧಾರವಾಡ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ 3ರಿಗೆ ರೂಪಾಂತರಿ ಕೊರೋನಾ ದೃಢವಾಗಿದ್ದು ಸೋಂಕಿತರ ವಿವರಗಳು ಲಭ್ಯವಾಗಿವೆ. ಬೊಮ್ಮನಹಳ್ಳಿ ವಲಯದ ತಾಯಿ ಮಗುವಿಗೆ ಕೊರೋನಾ ಬಂದಿದ್ದರೆ ಪಶ್ಚಿಮ ವಲಯದ 30 ವ್ಯಕ್ತಿಗೆ ಕೊರೋನಾ ದೃಢವಾಗಿದೆ. ಪಶ್ಚಿಮ ವಲಯದಲ್ಲಿ 49 ಜನರು ಯುಕೆಯಿಂದ ವಾಪಸ್ ಬಂದಿದ್ದಾರೆ. 49 ಜನರ ಪೈಕಿ 4ರಿಗೆ ಕೊರೋನಾ ಸೋಂಕು ಪಾಸಿಟಿವ್ ಆಗಿದ್ದು 4ರ ಪೈಕಿ ಒಬ್ಬ ವ್ಯಕ್ತಿಗೆ ಮಾತ್ರ ರೂಪಾಂತರ ಕೊರೋನಾ ಬಂದಿದೆ. ಬೆಂಗಳೂರಿನ 3ರಲ್ಲಿ ಅದ್ಯಾವಾಗ ಕೊರೋನಾ ರೂಪಾಂತರದ ಲಕ್ಷಣಗಳು ಪತ್ತೆಯಾದವು? ವಿವಿಧ ಜಿಲ್ಲೆಗಳಲ್ಲೂ ಆತಂಕ ಶುರುವಾಗಿದೆ. ಹಾವೇರಿಯಲ್ಲಿ 7 ಮಂದಿ ಬ್ರಿಟನ್ನಿಂದ ಬಂದರೆ ರಾಯಚೂರಲ್ಲಿ 13 ಜನ ಬಂದಿದ್ದಾರೆ. ಇದರಲ್ಲಿ ಒಬ್ಬರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಇನ್ನು ಶಿವಮೊಗ್ಗದಲ್ಲಿ 23 ಜನ ಇಂಗ್ಲೆಂಡ್ನಿಂದ ಬಂದಿದ್ದು ಇದರಲ್ಲಿ ಒಂದೇ ಕುಟುಂಬದ 4 ಜನರಿಗೆ ವೈರಸ್ ಅಟ್ಯಾಕ್ ಆಗಿದೆ. ಸ್ಯಾಂಪಲ್ಗಳನ್ನು ನಿಮಾನ್ಸ್ ಆಸ್ಪತ್ರೆಗೆ ಕಳಿಸಿದ್ದು ವರದಿ ಇನ್ನೂ ಬರಬೇಕಿದೆ. ಇಂಗ್ಲೆಂಡ್ನಿಂದ ತುಮಕೂರು ಜಿಲ್ಲೆಗೆ ಬಂದ ಎಲ್ಲಾ 17 ಜನರ ಕೋವಿಡ್ ಟೆಸ್ಟ್ ನೆಗೆಟಿವ್ ಬಂದಿದೆ ಅಂತ ಜಿಲ್ಲಾಧಿಕಾರಿ ಮಾಹಿತಿ ಕೊಟ್ಟಿದ್ದಾರೆ. ಇಂಗ್ಲೆಂಡ್ನಿಂದ ವಾಪಸ್ಸಾದವನ ಜೊತೆ ಪ್ರಾಥಮಿಕ ಸಂಪರ್ಕದಲ್ಲಿದ್ದ ಓರ್ವನಿಗೆ ಪಾಸಿಟಿವ್ ಇದೆ. ಸೋಂಕಿತರ ಗಂಟಲು ದ್ರವವನ್ನು ನಿಮಹಾನ್ಸ್ಗೆ ಕಳುಹಿಸಲಾಗಿದೆ. ವರದಿ ಬಂದ ಬಳಿಕ ರೂಪಾಂತರಿ ವೈರಸ್ ಕೊರೋನಾ ವೈರಸ್ ಅನ್ನೋದು ಗೊತ್ತಾಗಲಿದೆ ಅಂತ ತುಮಕೂರು ಡಿಸಿ ಡಾಕ್ಟರ್ ರಾಕೇಶ್ ಕುಮಾರ್ ತಿಳಿಸಿದ್ದಾರೆ. ಕೊರೋನಾ ಸೋಂಕಿನ ಭೀತಿಯಿಂದಾಗಿ ಡಿಸೆಂಬರ್ 31 ರಾತ್ರಿ 10 ಗಂಟೆಯಿಂದ ಜನವರಿ 1 ಬೆಳಗ್ಗೆ 6 ಗಂಟೆವರೆಗೂ ಬೆಂಗಳೂರಿನ ಎಲ್ಲ ಫ್ಲೈಓವರ್ ಬಂದ್ ಮಾಡಲಾಗಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಪುಂಡರು ವೀಲಿಂಗ್ ರೇಸ್ ಮಾಡುವ ಸಾಧ್ಯತೆ ಇರೋದ್ರಿಂದ ನಗರದ ಎಲ್ಲ 44 ಫ್ಲೈಓವರ್ಗಳನ್ನು ಸಂಚಾರಕ್ಕೆ ಪೊಲೀಸ್ ಇಲಾಖೆ ಬ್ರೇಕ್ ಹಾಕಿದೆ. ಅಲ್ಲದೆ ಪೊಲೀಸ್ ಕರ್ತವ್ಯ ನಿರತ ತುರ್ತು ವಾಹನ ಹೊರತುಪಡಿಸಿ ಎಂಜಿ ರೋಡ್, ಚರ್ಚ್ ರೋಡ್, ರೆಸ್ಟ್ ಹೌಸ್ ಪಾರ್ಕ್ ರೋಡ್ ಮತ್ತು ರೆಸಿಡೆನ್ಸಿ ರೋಡ್ಗಳಲ್ಲಿ ವಾಹನ ನಿಲುಗಡೆ ನಿಷೇಧ ಮಾಡಲಾಗಿದೆ. ಡಿಸೆಂಬರ್ 31ರ ರಾತ್ರಿ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಮೇಲ್ಸೇತುವೆ ಸಂಚಾರವನ್ನು ಪೊಲೀಸ್ ಇಲಾಖೆ ನಿರ್ಬಂಧಿಸಿದೆ. ಅಲ್ಲದೆ ಮೈಕೋ ಲೇಔಟ್, ಏರ್ಪೋರ್ಟ್, ವೈಟ್ ಫೀಲ್ಡ್, ಹೆಚ್ಎಸ್ಆರ್ ಲೇಔಟ್ ಸೇರಿ ಹಲಸೂರಿನಲ್ಲೂ ಫ್ಲೈಓವರ್ ಸಂಚಾರ ಬಂದ್ ಮಾಡಲಾಗಿದೆ. ಇನ್ನು ಕೆಆರ್ಪುರ, ಪುಲಕೇಶಿ ನಗರ, ಬಾಣಸವಾಡಿ, ಆಡುಗೂಡಿ, ಮೈಸೂರು ರಸ್ತೆ, ಬಸವನಗುಡಿ, ಜಯನಗರ, ಮಲ್ಲೇಶ್ವರಂ, ಬನಶಂಕರಿ, ಕೆಂಗೇರಿ, ಯಶವಂತಪುರ, ಹೆಬ್ಬಾಳ, ಪೀಣ್ಯ ಪ್ರದೇಶಗಳಲ್ಲಿರುವ ಮೇಲ್ಸೇತುವೆಗಳಲ್ಲಿ ವಾಹನ ಸಂಚಾರ ನಿಷೇಧಿಸಲಾಗಿದೆ.